ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತೀರಾ. ಇನ್ ಮುಂದೆ ಈ ಒಂದು ನೀವು ನೋಡ್ತಾ ಇದೀರ ನನ್ನಂತ ನಾನು ಬಕ್ಕಿನಿ ಕಲಾವಿದರ ನಿಮ್ಮ ಮುಂದೆ ಎಲ್ಲ ಅಚೀವರ್ಸ್ ಇದೀರ. ರಿಷಬ್ ಶೆಟ್ಟರ್ ಆಗಿರ್ಲಿ, ಸಪ್ತಮಿಗೌಡರ ಆಗಿರ್ಲಿ, ಎಲ್ಲರೂ ತುಂಬಾ ದೊಡ್ಡ ಸ್ಥಾನಕ್ಕೆ ಬೆಳಿ ಕನ್ನಡ ಸಿನಿಮಾದ ಎಲ್ಲೆಲ್ಲಿಗೂ ತಗೊಂಡಿದ್ದಾರೆ. ರಿಷಬ್ ಅವ್ರು ಹೇಳ್ತಿದ್ರು ಅವರೆಲ್ಲರೂ ಇದೇ ಗ್ಯಾಂಗ್ ಇಂದ ಬಂದ್ರಂತೆ. ಸೊ ಕರ್ನಾಟಕದ ನೆಕ್ಸ್ಟ್ ರಿಷಬ್ ಶೆಟ್ಟಿ ಆಗ್ಬೋದು, ಸಪ್ತಮಿಗೌಡ ಆಗ್ಬೋದು, ನಿಮ್ಮಲ್ಲೇ ಎಲ್ಲ ಕೂತಿದ್ದಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ನನಗೂ ಗೊತ್ತು ಶನಿವಾರ ರಾತ್ರಿ ಎಲ್ಲರಿಗೂ ಮನೆಗೆ ಹೋಗೋ ಒಂದು ಅಭಾವ ಇರುತ್ತೆ. ಮನೇನೆ ತಾನೆ ಚಾನ್ಸೇ ಇಲ್ಲ. ನೋ ವೈ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ನಿಮ್ಮೆಲ್ಲರೂ ಎಂಥೂಸಿಯಾಸಮ್ ಮತ್ತು ನಿಮ್ಮ ಎನರ್ಜಿ ನೋಡಿ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಆಲ್, ಲವ್ ಯು ಗೈಸ್, ಧನ್ಯವಾದ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಅಭಿಷೇಕ್ ಅವರು ಮಾತಾಡ್ತಾ ಹೇಳಿದ್ರು ರಿಷಬ್ ಶೆಟ್ಟರು ಇಲ್ಲಿಂದನೇ ಬಂದ್ರು ಅಂತ ಅಲ್ಲ, ರಿಷಬ್ ಶೆಟ್ಟಿ ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿಂದ ಬಂದ್ರು ಅಂತ. ನಾನು ಅವರ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಇಲ್ಲಿ ಬಂದು ರಂಗಸೌರಭ ವಿಜಯ ಕಾಲೇಜ್ ನಾಟಕ ಒಂದು ರಂಗಗೀತೆ ದೃಶ್ಯಾವಳಿ ನಾನು ಹೇಳ್ತಾ ಇದ್ದೆ. ನಾನು ಅವ್ರು ಬಂದು ಕಾಲೇಜವರೆಲ್ಲ ಹೇಳಿದ್ರು ನಾವು ಮೇಲಿಂದ ಏನೋ ಬಿಡ್ತೀವಿ ಅಂತ. ಅಂದ್ರೆ ನಾನು ಬಿಡ್ಕೂಡ್ದು ಅಂತ, ನಾವು ಎಲ್ಲನ ಯಾರನ್ನ ಬಿದ್ದರೆ ಏನ್ ಗತಿ ಅಂತ ನಾನು ಹೇಳ್ತಿದ್ರೆ, ಇದು ಯಾವುದೋ ಮಾಯದಲ್ಲಿ ರಿಷಬ್ ಶೆಟ್ಟಿ ಮೇಲೋಗಿ ಅಲ್ಲಿಂದ ಆ ಒಂದು ಪರದೆ ಏನೋ ಏನೋ ಬಿಟ್ಟು ಒಂದು ಇಡೀ ರಂಗಭೂಮಿನ ಚೆಲ್ಲದ ರೀತಿಯಲ್ಲಿ ಕ್ರಿಯೇಟ್ ಮಾಡಿದಂಥವ್ರು ರಿಷಬ್ ಶೆಟ್ಟಿ. ಇವತ್ತು ಯಾರೂ ಒಪ್ಪಿರಲಿಲ್ಲ, ನಾವ್ಯಾರೂ ಅಂದ್ಕೊಂಡೇ ಇರಲಿಲ್ಲ ಕಾಂತಾರ ಅನ್ನೋ ಒಂದು ವಸ್ತು ಇದೆ ಅದನ್ನ ಕನ್ನಡ ರಂಗಭೂಮಿ ಕೊಡ್ತಾರೆ. ಇವತ್ತು ಆಸ್ಕರ್ಗೆ ನಾಮಕರಣ ಮಾಡೋದ್ರೆ ಕನ್ನಡ ರಂಗಭೂಮಿ ರಿಷಬ್ ಶೆಟ್ಟಿ ನಿಮಗೆ ನಮಗೆ ಇಡೀ ವಿದ್ಯಾರ್ಥಿ ರಂಗಭೂಮಿಗೆ ದೊಡ್ಡ ಕಿರೀಟವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಈ ಕಾಲೇಜು ಉತ್ಸವ ಮತ್ತೆ ಪ್ರತಿಷ್ಠಾಪನೆ ಆಗೋದ್ರೊಳಗಡೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದಂಥವರು ರಿಷಬ್ ಶೆಟ್ಟಿ ಅವರು ಕೂಡ. 3 ವರ್ಷಗಳ ಹಿಂದೆ ಇಲ್ಲ ಈ ಕಾಲೇಜು ನಾಟಕೋತ್ಸವ ಮುಂದುವರಿಬೇಕು ಅಂತೇಳಿ ಭಾರತೀಯ ಯಾತ್ರಾ ಕೇಂದ್ರ ಜೊತೆಯಲ್ಲಿ ರಂಗಸೌರಭ ತಂಡವನ್ನು ಜೊತೆ ಸೇರಿಸಿ ಕೆಲಸವನ್ನು ಪ್ರಾರಂಭಿಸಿದಂಥ ವಿದ್ಯಾರ್ಥಿ ರಂಗಭೂಮಿಗೆ ಚಿರಂತನವಾದಂಥ ನಿರಂತರವಾದಂಥ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ ರಿಷಬ್ ಶೆಟ್ಟರು ಆಸ್ಕರ್ ಗಳಿಸ್ತಿ, ಆಸ್ಕರ್ಗಿಂತ ಮೇಲಿಂದ ಆಡೋಣ ಅದನ್ನ ಗಳಿಸ್ತಿ ಅಂತೇಳಿ ಎಲ್ಲ ವಿದ್ಯಾರ್ಥಿ ಸಮುದಾಯ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಈಗ ಯಾವುದೇ ಹಬ್ಬ ಪ್ರಾಯೋಜಕರಿಗೆ ನಡೆಯೋದಿಲ್ಲ, ಪ್ರಾಯೋಜಕರನ್ನ ನೆನೆಯುವಂಥ ಸಮಯ, ಹಾಗೆ ಅವರಿಗೆ ನೆನಪಿನ ಕಾಣಿಕೆಯನ್ನ ಅಭಿಷೇಕ್ ಅಂಬರೀಶ್ ಅವರು ಕೊಡಬೇಕು ಅಂತ ಕೇಳ್ಕೊತಾ ಇದ್ವಿ. ಮೊದಲು ನಿಶೆ ಮತ್ತು ಕಂಪನಿಯ ನಿಶಾಂತ್ ಹಾಗೂ ಕ್ಯಾಂಡಿಡ್ ಪಿಕ್ಚರ್ಸ್ ಅವ್ರನ್ನ ಹೇಮಂತ್ ಹಾಗೂ ಸಮಾಜ ಸೇವಕರಾದಂತಹ ವಾದಿರಾಜಿ ಅವರಿಗೆ ನಮ್ಮ ಧನ್ಯವಾದಗಳು. ಇವತ್ತು ಅವರು ನಮ್ಮ ಈ ಸಭೆಯಲ್ಲಿ ಅವರಿಲ್ಲ, ಹಾಗಾಗಿ ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆ ಗೋಲ್ಡನ್ ಹಾರ್ಸ್ ಸಿನಿಮಾದ ನಿರ್ಮಾಪಕರಾದಂತಹ ಸಂತೋಷ್ ಕುಮಾರ್ ಅವರು ನಮ್ಮ ಪ್ರಾಯೋಜಕರು, ನಮಗೆ ಅತ್ಯುತ್ತಮವಾದಂತಹ ಸಹಾಯ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಂತೋಷ್ ಕುಮಾರ್ ಅವರು. ನಿಮ್ಮ ನೆರವಿಗೆ ತುಂಬ ಧನ್ಯವಾದಗಳು ಸಂತೋಷ್ ಕುಮಾರ್. ಹಾಗೂ ರಿಷಬ್ ಶೆಟ್ಟಿ ಫಿಲ್ಮ್ಸ್ನ ರಿಷಬ್ ಶೆಟ್ಟಿ ಅವರು ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟದವರೆಗೂ ವೇದಿಕೆಗೆ ಬರಲಿಲ್ಲ, ಬಟ್ ಈಗ ಬರಬೇಕಾದ ಕಾರಣ ಏನು ಅಂದ್ರೆ, ಅಭಿಗೆ ಎಲ್ಲರೂ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಮನೆಗೆ ಕಳಿಸಿ, ಟೈಮಿಂಗ್ಸ್ ಹೇಳಿ, ಕಾರ್ ಕಳಿಸಿ, ಬಸ್ ಕಳಿಸಿ, ಲಾರಿ ಕಳಿಸಿ ಅಂತ ಹೇಳ್ತಾರೆ. ಬರೀ ಒಂದೇ ಒಂದು ಫೋನ್ ಕಾಲ್ಗೆ, ಅದು ಶನಿವಾರ ದಿನ ಸಂಜೆ ಅಭಿ ಸಿಕ್ಕಿರೋದು. ಇಟ್ಸ್ ಅ ಗ್ರೇಟ್. ಸೊ ಇದಕ್ಕೆ ನೀವೆಲ್ಲರೂ ಇನ್ನೂ ಜೋರಾಗಿ ಚಪ್ಪಾಳೆ ತಗೊಳ್ಬೇಕು. ಅವನು ಒಂದೇ ಒಂದು ಫೋನ್ ಕಾಲ್ಗೆ
ಇಲ್ಲಿಂದ ಬಂದು ನಿಮ್ಮೆಲ್ಲರಿಗೂ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು. ಧನ್ಯವಾದಗಳು ಅಭಿಷೇಕ್ ಅವರಿಗೆ. ಮುಂದಿನ ಪ್ರಶಸ್ತಿಯನ್ನು ವಿತರಣೆ ಮಾಡಲಿಕ್ಕೆ ವಿಸ್ತಾರ ಟಿವಿ ಚಾನೆಲ್ನ ರಾಜೇಶ್ ಅವರು ದಯಮಾಡಿ ಬರಬೇಕು.